ಐ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ ಇವತ್ತು ಇನ್ನೊಂದು ಬ್ಲೌಸ್ ಡಿಸೈನು ಹೇಗಿರುತ್ತೆ ಹೇಗೆ ಮಾಡೋದು ಅನ್ನೋ ವಿಡಿಯೋನ ಕೊನೆ ತನಕ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಬಾರ್ಡರ್ ಡಿಸೈನು ಸ್ಲೀವಲ್ಲಿ ಹಾಕಿರೋದು ಬಾರ್ಡರ್ ಆ್ಯಸ್ ಯೂಶ್ವಲ್ ಯಾವಾಗಲೂ ನಾವು ಗೋಲ್ಡ್ ಜರಿದು ಎರಡು ಲೈನ್ ಕೊಟ್ಟಿದ್ದೀನಿ ಇಲ್ಲಿ ನಿಮಗೆ ಗ್ರೀನ್ ಕಲರ್ದು ಏನು ಕಾಣ್ತಿದೆಯೋ ಅದು ಸ್ಟೆಮ್ ಸ್ಟಿಚ್ಚು ಮೂರೆಳೆ ದಾರದಲ್ಲಿ ಹಾಕಿದ್ದೀನಿ ಹಾಗೆ ನೆಕ್ಸ್ಟು ಬಂದು ಗೋಲ್ಡ್ ಬೀಡ್ ಮತ್ತು ಒಂದು ಚಿಕ್ಕದಾಗಿ ಮ್ಯಾಟ್ ಫಿನಿಶ್ ಇರುವಂತಹ ಒಂದು ಬೀಡು ಬ್ಲೌಸ್ ಕಲರ್ ಮ್ಯಾಚಿಂಗನ್ನು ತೊಗೊಂಡಿರೋದು ಒಂದು ದೊಡ್ಡದು ಚಿಕ್ಕದು ಈ ರೀತಿಯಾಗಿ ಜೋಡಿ ಜೋಡಿಯಾಗಿ ನಾವು ಇದನ್ನು ಹಾಕಿ ನಾವು ಹೊಲಿಬೇಕಾಗುತ್ತೆ ಅಂದರೆ ಸ್ಟಿಚ್ ಮಾಡಬೇಕು ಅದಾದಮೇಲೆ ಎರಡು ಟೂ ಲೈನ್ಸ್ ಇಲ್ಲಿ ಸ್ಟೋನ್ಲೆಸ್ ಹಾಕಿದ್ದೀನಿ ಈ ಕಡೆ ಇರೋ ಲೈನ್ಸ್ ಅಷ್ಟೂ ಈ ಕಡೆಯೂ ರಿಪೀಟ್ ಆಗಿದೆ ಬೀಚ್ು ಥ್ರೆಡ್ದು ಮತ್ತು ಗೋಲ್ಡು ಇದಿಷ್ಟು ಒಂದು ಬಾರ್ಡರ್ ಡಿಸೈನ್ ಬಂದಿರೋದು ಇದೇ ರನ್ನಿಂಗ್ ಬಾರ್ಡರು ಫ್ರಂಟು ಬ್ಯಾಕು ಎಲ್ಲ ನೆಕ್ಕಿಗೂ ಬಂದಿರುವಂಥದ್ದು ಹಾಗೆ ಇಲ್ಲಿ ಸ್ಲೀವಲ್ಲಿ ಅಂತ ಆಗಲೇ ಹೇಳಿದಂತೆ ಇಲ್ಲಿ ನಾನು ಏನು ಮಾಡಿದ್ದೀನಿ ಇಲ್ಲೊಂಥರ ಟ್ರಯಾಂಗಲ್ ಫಾರ್ಮೇಷನ್ ಥರ ಕೊಟ್ಟು ಸ್ಲೀವ್ ಸ್ವಲ್ಪ ದೊಡ್ಡದಿದೆ ಇಲ್ಲಿಂದ ಇಲ್ಲಿ ತನಕ ಇರೋದ್ರಿಂದ ಅದನ್ನು ಒಂದು ಸ್ವಲ್ಪ ಕವರ್ ಮಾಡೋದಕ್ಕೋಸ್ಕರ ಇಲ್ಲೇನು ಮಾಡಿದ್ದೀನಿ ಈ ರೀತಿಯಾಗಿ ಹಾಕಿ ಇಲ್ಲಿ ಪಾನಿ ವರ್ಕು ಕೊಟ್ಟಿದ್ದೀನಿ ಅದು ಕೂಡ ಸಿಲ್ವರ್ ಕಲರ್ ಯಾಕಾಗಿ ಈ ಥರ ಅಂತಂದರೆ ಸೀರೆ ಬಂದು ಈ ರೀತಿಯಾಗಿ ಬಂದಿದೆ ಸ್ನೇಹಿತರೆ ಸಿಲ್ವರು ಗೋಲ್ಡ್ ಇದೆ ಎಲ್ ಆರೆಂಜ್ ಇದೆ ಹಾಗೆ ಎಲ್ಲೋ ಇದೆ ಎಲ್ಲೋ ಬಂದ್ ಎಲ್ಲೋ ಕಲರ್ ಬಂದಿದೆ ಹಾಗಾಗಿ ಗ್ರೀನು ಇದೆ ಪಿಂಕು ಈ ಥರ ಎಲ್ಲ ಮಿಕ್ಸ್ ಆಗಿ ಈ ಥರ ಬಂದಿರೋದ್ರಿಂದ ಇದೊಂಥರ ಟಿಶ್ಯೂ ಮಿಕ್ಸ್ ಇರೋವಂಥ ಸ್ಯಾರಿ ಆದ್ರಿಂದ ಅದಕ್ಕೆ ಸರಿ ಹೋಗುವಂತೆ ನಾನು ಇದನ್ನು ಸಿಲ್ವರ್ದು ಒಂದು ಟಚ್ ಕೊಡಬೇಕು ಅಂತ ನಾನು ಇದನ್ನು ಹಾಕಿದ್ದೀನಿ ಇದರಲ್ಲಿ ನೋಡ್ಬೋದು ಸಣ್ಣ ಸಣ್ಣ ಗೋಲ್ಡ್ದು ಒಂದು ಶುಗರ್ ಬೀಡನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಪಾನಿ ವರ್ಕಲ್ಲಿ ಹಾಗೆ ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ನೀವು ಇಲ್ಲಿ ಬಾರ್ಡರ್ ಡಿಸೈನ್ ಹೈಲೈಟ್ ಮಾಡಿರೋದ್ರಿಂದ ಇಲ್ಲಿ ಜಸ್ಟ್ ಪಿಂಕ್ ಕಲರಲ್ಲೇ ಒಂದು ಸ್ಟೆಮ್ ಸ್ಟಿಚ್ಚು ಹಾಕ್ಬಿಟ್ಟು ಆ ಕಡೆ ಈ ಕಡೆ ಗೋಲ್ಡ್ ಜರಿಯನ್ನು ಔಟ್ಲೈನ್ ಕೊಟ್ಟಿದ್ದೀನಿ ಹಾಗೆ ಇದು ಒಂದು ದೊಡ್ಡ ಮ್ಯಾಂಗೋ ಮೋಟಿವನ್ನು ಹಾಕಿದ್ದೀನಿ ಸ್ಯಾರಿಯಲ್ಲಿ ನೀವು ನೋಡ್ಬೋದು ಮ್ಯಾಂಗೋಸನ್ನು ಇಲ್ಲಿ ನಾವು ನೋಡ್ತೀವಿ ಈ ಥರ ಫ್ಲವರ್ ಪ್ಯಾಟ್ರನ್ನು ಇನ್ನೊಂದು ಬ್ಲೌಸ್ ಇದೆ ಅವ್ರದ್ದು ವರ್ಕ್ ಮಾಡೋದು ಅದರಲ್ಲಿ ಫ್ಲವರ್ ಡಿಸೈನ್ ಹಾಕಬೇಕಿದೆ ಕ್ರೀಪರ್ ಪ್ಯಾಟ್ರನ್ ಬರುತ್ತೆ ಪುನಃ ಇದರಲ್ಲೂ ಅದನ್ನೇ ರಿಪೀಟ್ ಮಾಡೋದು ಬೇಡ ಅಂತ ಹೇಳಿ ಮ್ಯಾಂಗೋ ಮೋಟಿವನ್ನು ನಾನಿಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಏನು ಮಾಡಿದ್ದೀನಿ ಈ ರೀತಿಯಾಗಿ ಹಾಕಿರುವಂಥದ್ದು ಈ ರೀತಿ ಮ್ಯಾಂಗೋ ಮೋಟಿವನ್ನು ಹೇಗೆ ಹಾಕೋದು ಅನ್ನೋದನ್ನು ಈಗ ನೀವು ನೋಡ್ಕೊತೀರಾ ಹಾಗೆ ಈ ಒಂದು ಸ್ಲೀವಲ್ಲಿ ಬಂದಿರೋದನ್ನು ಈ ದೊಡ್ಡದಾಗಿ ಹಾಕಿರೋದಕ್ಕೆ ಮ್ಯಾಕ್ ಫಿಲ್ಲಿಂಗ್ ಸ್ಟಿಚ್ಚಲ್ಲಿ ಹಾಕಿದ್ದೀನಿ ಮ್ಯಾಟ್ ಫಿಲ್ಲಿಂಗ್ ಸ್ಟಿಚ್ಚು ಹೇಗೆ ಮಾಡಿಕೊಂಡು ನಾನು ಯಾವ ರೀತಿ ಇದನ್ನು ಹೈಲೈಟ್ ಮಾಡಿದ್ದೀನಿ ಅನ್ನೋದನ್ನು ವೀಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡೋದೇ ಹಾಗೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ದೀರ ಅನ್ನೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲಲ್ಲಿ ಟ್ಯುಟೋರಿಯಲ್ ವೀಡಿಯೋಸ್ ಇದೆ ಹಾಗೆ ನಾವು ನಾನು ಆನ್ಲೈನ್ ಕ್ಲಾಸಸ್ಸು ಕಂಡಕ್ಟ್ ಮಾಡ್ತಿದ್ದೀನಿ ಸೊ ಹೊಸ ಬ್ಯಾಚುಗಳ ಬಗ್ಗೆ ನಿಮಗೆ ಡೀಟೇಲ್ಸ್ ಬೇಕು ಅಂದರೆ ನನ್ನ ವಾಟ್ಸಪ್ಗೆ ಮೆಸೇಜು ಮಾಡಬಹುದು ಹಾಗೆ ನಂದು ಇನ್ನೊಂದು ಚಾನೆಲ್ಲು ಇದೆ ಮಂಜು ಗಾರ್ಡನ್ಸ್ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಿಮ್ಮೆಲ್ಲರಲ್ಲಿ ಕೇಳ್ಕೊತಾ ಈಗ ನಾನು ಈ ಒಂದು ಮ್ಯಾಂಗೋ ಮೋಟಿವ್ ಹೇಗೆ ಹಾಕೋದು ಹಾಗೆ ಇದನ್ನು ಹೇಗೆ ನಾನು ಒಂದು ಡಿಸೈನನ್ನು ಹಾಕಿದ್ದೀನಿ ಅನ್ನೋದನ್ನು ನೀವು ನೋಡ್ಕೋಬೋದು ದೊಡ್ಡ ಮ್ಯಾಂಗೋ ಪ್ಯಾಟರ್ನ್ ಏನಿತ್ತು ಅದನ್ನೆಲ್ಲ ಬರೆದಿದ್ದಾಯಿತು ಈಗ ಪುಟ್ಟದಾಗಿರೋ ಬುಟ್ಟಾಸನ್ನು ಅಂದರೆ ಈ ರೀತಿ ಪೇಪರ್ ಕಟ್ಟಿಂಗನ್ನು ಅಂದರೆ ಒಂದು ಗಟ್ಟಿ ರಟ್ಟಲ್ಲಿ ಕಟ್ ಮಾಡ್ಕೊಂಡಿರೋದು ಮ್ಯಾಂಗೋ ಶೇಪಲ್ಲಿ ಇದನ್ನು ನಾವು ಈ ರೀತಿ ಬೇಕಾದ್ರೆ ಈ ರೀತಿ ಇಟ್ಕೊಂಡು ಬರ್ಕೋಬೋದು ಇದನ್ನ ಉಲ್ಟಾ ಮಾಡಿಕೊಂಡ್ರೆ ನಮಗೆ ಈ ಕಡೆ ಫೇಸಿಂಗು ಬರುತ್ತೆ ಈಗ ಈ ಕಡೆ ಅದು ರೈಟ್ ಸೈಡ್ಗೆ ಇರೋದ್ರಿಂದ ಪುನ್ ನಾನು ಸಹ ಏನು ಮಾಡ್ತೀನಿ ಈಗ ಇದನ್ನ ಇದೇ ರೀತಿ ಇಟ್ಕೊಂಡು ಒಂದು ಮ್ಯಾಂಗೋ ಡಿಸೈನ್ಸ್ ಅನ್ನು ನಾನು ಬರ್ಕೋತೀನಿ ಸ್ನೇಹಿತರೆ ಈ ರೀತಿ ಆರಾಮಾಗಿ ನೀವು ಸಹ ಮಾಡ್ಕೋಬೋದು ಟ್ರೇಸಿಂಗ್ ಮೆಥಡ್ಗೆ ಸುಮಾರು ರೀತಿ ಇರುತ್ತೆ ಈ ಮೆಥಡಿಂದ ನೀವು ಯಾವುದೇ ಗೊಂದಲ ಇಲ್ದಿರ ಆರಾಮಾಗಿ ನೀವು ಬೇಕಾದ ಡಿಸೈನ್ಸನ್ನು ಬರ್ಕೋಬೋದು ಇದು ಬುಟ್ಟಾಸ್ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ನೀವು ಎಕ್ಸ್ಟೆಂಡ್ ಅಂದರೆ ಬರ್ಕೊಳ್ಳೋದಕ್ಕೂ ನಿಮ್ಗೆ ಅನುಕೂಲ ಆಗುತ್ತೆ ಎಂಟೈರ್ ನನ್ನ ಬ್ಲೌಸ್ ಡಿಸೈನಲ್ಲಿ ಇದೇ ಮೆಥಡಿಂದನೇ ನಾನು ಹಾಕಿರೋದು ನೋಡಿ ಈ ರೀತಿ ಬರುತ್ತೆ ಇದನ್ನು ಸ್ವಲ್ಪ ಹೇಗೆ ಬೇಕೋ ಆ ರೀತಿ ವರ್ಕ್ ಮಾಡುವಾಗ ನೀಟಾಗಿ ಫಿನಿಶಿಂಗ್ ಕೊಟ್ಟರೆ ನೋಡಿ ಒಂದು ಬ್ಯೂಟಿಫುಲ್ ಮ್ಯಾಂಗೋ ಡಿಸೈನ್ ಆಗುತ್ತೆ ಇದನ್ನು ಹೇಗೆ ನಾವು ಔಟ್ಲೈನ್ ಕೊಡೋದು ನೋಡೋಣ ಫಸ್ಟಿಗೆ ಪೈಪಿಂಗ್ ಥ್ರೆಡ್ ಇಲ್ಲಿ ಒಳಗಡೆ ಹಾಕಬೇಕು ಬ್ಲೂ ಹಾಕಿ ಅಂಟಿಸ್ಬೋದು ಆದರೆ ಈಗ ನಾನು ಥ್ರೆಡ್ ಅಲ್ಲೇ ಇದನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ ಔಟ್ಲೈನ್ಗೂ ಟಚ್ ಆಗಬಾರ್ದು ಸ್ವಲ್ಪ ಒಳಗಡೆಗೆ ಇರಬೇಕು ಯಾಕಂದರೆ ಇದು ಎಂಬೋಸ್ಡ್ ಲುಕ್ಕು ಕೊಡೋದಕ್ಕೋಸ್ಕರ ಈ ರೀತಿ ಪೈಪಿಂಗ್ ಥ್ರೆಡನ್ನು ಹಾಕ್ತಾ ಇರೋದು ನೋಡಿ ಆ ಟರ್ನಿಂಗಲ್ಲಿ ಕೂಡ ನಾವು ಹೇಗೆ ಬರುತ್ತೋ ಹಾಗೆ ಟರ್ನ್ ಮಾಡಿಕೊಂಡು ಜಿಕ್ಸಾಕ್ಟ್ ಮೆಥಡಿಂದ ಲಾಕ್ ಮಾಡ್ಕೋಬೇಕಾಗುತ್ತೆ ಇದನ್ನು ನೋಡಿ ಸ್ವಲ್ಪ ಉದ್ದ ಇದೆ ಕಟ್ ಮಾಡಿಬಿಡ್ತೀನಿ ನಾನು ಎಕ್ಸಸ್ ಇರೋದು ಒಂದೇ ಅಳತೆ ನೋಡಿ ಕಟ್ ಮಾಡಿಕೊಂಡ್ರೆ ಬೆಟರು ಈ ರೀತಿ ಕಟ್ ಮಾಡ್ಕೊಬೋದು ಈಗ ಇದನ್ನು ನೀಟಾಗಿ ಈ ರೀತಿಯಾಗಿ ಎರಡೂ ತುದಿಗಳನ್ನು ಲಾಕ್ ಮಾಡಬೇಕು ಕರೆಕ್ಟಾಗಿ ಈಗ ಹಾಗೆ ನಾವು ಇಲ್ಲಿ ಬೀಚ್ದು ಔಟ್ಲೈನ್ ಕೊಡಬೇಕು ಈ ಕಡೆಯಿಂದ ಈ ರೌಂಡ್ ಆ ಒಂದು ಶೇಪ್ಗೆ ಮ್ಯಾಂಗೋ ಶೇಪ್ಗೆ ಬೀಟ್ಸನ್ನು ಬೀಟ್ಸ್ ಅನ್ನು ಎರಡೆರಡು ಶುಗರ್ ಬೀಟ್ಸನ್ನು ಈಗ ಹಾಕ್ತಾ ವಿಡಿಯೋ ನಿಮಗೆ ನೋಡಿ ತುಂಬ ಹೆಲ್ಪ್ಫುಲ್ ಆಯಿತು ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ನೀವು ಲೈಕ್ಸ್ ಕೊಡೋದು ನಮಗೆ ಒಂದು ರೀತಿ ಆಗಿರುತ್ತೆ ತುಂಬ ಆಗುತ್ತೆ ತುಂಬ ಲೈಕ್ಸ್ ಬಂತು ಅಂದರೆ ಆ ವಿಡಿಯೋ ಅಷ್ಟು ಚೆನ್ನಾಗಿ ನಿಮಗೆ ಇಷ್ಟ ಆಯಿತು ಆ ರೀತಿಯ ವಿಡಿಯೋಸನ್ನೇ ನಾನು ಹೆಚ್ಚೆಚ್ಚು ಪೋಸ್ಟ್ ಮಾಡಲಿಕ್ಕೆ ನನಗೂ ಒಂದು ಹುರುಪು ಸಿಗುತ್ತೆ ಹಾಗಾಗಿ ಆದಷ್ಟು ನೀವು ವಿಡಿಯೋಸ್ ನೋಡಿ ನಿಮಗೆ ಅದು ತುಂಬ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ ಈಗ ನೋಡಿ ಇದೇ ರೀತಿ ನಾವು ಆ ಶೇಪ್ಗೆ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಗ್ಯಾಪು ಕೊಟ್ಟಿದ್ದೀನಿ ಈ ಥ್ರೆಡ್ಡಿಂದನೂ ಸ್ವಲ್ಪ ಚೂರು ಗ್ಯಾಪ್ ಇದೆ ಇದು ಥ್ರೆಡ್ ವರ್ಕ್ ನಾವು ಹಾಕಿ ಫಿಲ್ ಮಾಡುವಾಗ ಅದು ಕವರ್ ಆಗುತ್ತೆ ತುಂಬ ಅದಕ್ಕೆ ಮೆತ್ಕೊಂಡು ಹಾಕಬಾರ್ದು ಯಾಕಂದರೆ ಥ್ರೆಡ್ ವರ್ಕಿಂದ ನಾವು ಅದನ್ನು ಕವರ್ ಮಾಡ್ತೀವಿ ಹಾಗಾಗಿ ಈಗ ಇದೇ ರೀತಿ ಆ ಶೇಪನ್ನು ಕೊಡೋದು ವೆರಿ ಇಂಪಾರ್ಟೆಂಟ್ ಇದರಲ್ಲಿ ಹೈಲೈಟ್ ಆಗೋದೆ ಮ್ಯಾಂಗೋ ಶೇಪು ತೆಲ್ಕದ ಶೇಪ್ ಆದರೆ ಹೀಗೆ ಎಂಡ್ ಮಾಡ್ಕೋತೀವಿ ಇನ್ನು ಸ್ವಲ್ಪ ಕರೆಕ್ಟಾಗಿ ಅದನ್ನು ನೋಡ್ಕೊಂಡು ಮಾಡಬೇಕು ಇನ್ನೊಂದು ಬೀಡ್ ಕೊಟ್ಟರೆ ನಮ್ಮ ಒಂದು ಮ್ಯಾಂಗೋ ಪ್ಯಾಟ್ರನ್ನು ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ ಇದು ಇಷ್ಟು ಕಂಪ್ಲೀಟ್ ಆದಮೇಲೆ ಆಲ್ಟರ್ನೇಟಿವ್ ಕಲರ್ಸಿಂದ ನಾನು ಫಿಲ್ ಮಾಡೋದಿದೆ ಸಿಲ್ಕ್ ಥ್ರೆಡ್ ತಗೊಂಡು ಅದರಿಂದ ನಾನು ಫಿಲ್ ಮಾಡ್ತೀನಿ ಎರಡು ಎಳೆ ದಾರದಿಂದ ಇದನ್ನು ನಾನು ಫಿಲ್ ಮಾಡಿಕೊಂಡು ಅದು ಹೇಗೆ ಈ ಒಂದು ಫಿಲ್ಲಿಂಗ್ ಮಾಡೋದು ಅಂತಲೂ ತೋರಿಸ್ತೀನಿ ನೋಡಿ ಮ್ಯಾಂಗೋ ಫಿಲ್ ಮಾಡಲಿಕ್ಕೆ ನಾನು ಎಲ್ಲೋ ಕಲರ್ ಎರಡು ಎಳೆ ದಾರ ತಗೊಂಡಿದ್ದೀನಿ ಸ್ಯಾಟಿನ್ ಸ್ಟಿಚ್ ಮೆಥಡಿಂದ ಈಗ ಆ ಒಂದು ಪೈಪಿಂಗ್ ಥ್ರೆಡ್ಡನ್ನು ಕವರ್ ಆಗೋ ಥರ ಬೀಡ್ ಪಕ್ಕದಿಂದ ಪಕ್ಕಕ್ಕೆ ಅಂದರೆ ಆ ಒಂದು ಗ್ಯಾಪೇ ಇಲ್ಲದಂತೆ ನಾನು ಸ್ಲ್ಯಾಂಟಾಗಿ ಇದ್ದೀನಿ ಇದನ್ನು ನೀವು ಗಮನಿಸ್ಕೊಳ್ಳಿ ಸ್ಲ್ಯಾಂಟಾಗಿ ಹಾಕಿದ್ರೇ ನಮಗೆ ಈ ಒಂದು ಮ್ಯಾಂಗೋ ಡಿಸೈನು ತುಂಬ ಚೆನ್ನಾಗಿ ಕಾಣುತ್ತೆ ಇದೆಲ್ಲ ಪುಟ್ಟ ವಿಚಾರಗಳೇ ನೇರ ನೇರ ಅಂದರೆ ಅಡ್ಡಡ್ಡ ಹಾಕೋದಕ್ಕಿಂತ ಈ ರೀತಿ ಕ್ರಾಸಾಗಿ ಹಾಕಬೇಕು ನೋಡಿ ಸ್ವಲ್ಪವೂ ಗ್ಯಾಪ್ ಇಲ್ಲದೆ ಪಕ್ಕ ಪಕ್ಕದಲ್ಲಿ ನಾವು ಸ್ಯಾಟಿನ್ ಸ್ಟಿಚನ್ನು ಹಾಕಿದಾಗ ಆ ಒಂದು ಮ್ಯಾಂಗೋ ಫಿಲ್ಲಿಂಗು ಆಗಿ ಪೈಪಿಂಗ್ ಥ್ರೆಡ್ ಕೊಟ್ಟಿರೋದು ಆಗಿನೂ ಕಾಣುತ್ತೆ ನೋಡಲಿಕ್ಕೂ ಚೆನ್ನಾಗಿರುತ್ತೆ ಈಗ ಹೇಗೂ ಆಗಲೇ ನೀವು ನೋಡಿದ್ರಿ ಸ್ಯಾರಿಯಲ್ಲಿ ಸುಮಾರು ಕಲರ್ಸ್ ಇದೆಯಲ್ಲ ಹಾಗಾಗಿ ಆಲ್ಟರ್ನೇಟ್ ಕಲರ್ಸನ್ನು ನಾನು ಹಾಕ್ಕೊಳ್ತಾ ಇರ್ತೀನಿ ಇದರಲ್ಲಿ ಮೇನಾಗಿ ಮ್ಯಾಂಗೋಗೆ ಯೆಲ್ಲೋ ಕಲರ್ ಹಾಕಿದ ಮೇಲೆ ಔಟ್ಸೈಡ್ ಬಂದು ನಾನು ಆರೆಂಜ್ ಕಲರ್ ಥ್ರೆಡ್ ಇಂದ ಔಟ್ಲೈನ್ ಕೊಡೋದಿದೆ ಈ ರೀತಿಯಾಗಿ ಒಂದು ಆರೆಂಜ್ ಇದ್ದರೆ ಅದಕ್ಕೆ ಎಲ್ಲೋ ಎಲ್ಲೋಗೆ ಆರೆಂಜು ಈ ರೀತಿ ನಾನು ಹಾಕ್ತಿದ್ದೀನಿ ಸ್ನೇಹಿತರೆ ಈಗ ಮ್ಯಾಂಗೋಗೆ ಔಟ್ಲೈನ್ ಆರೆಂಜ್ ಕಲರ್ ಥ್ರೆಡ್ಡಿಂದ ಕೊಡ್ತಿದ್ದೀನಿ ಆಲ್ಮೋಸ್ಟ್ ಇರುವ ಎಲ್ಲ ಬಣ್ಣಗಳನ್ನು ನಾವು ಯೂಸ್ ಮಾಡಿಕೊಂಡಾಗ ಸ್ಯಾರಿಗೆ ಈ ಒಂದು ಬ್ಲೌಸು ಮ್ಯಾಚಿಂಗ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ ಒಮ್ಮೆ ಕಲರ್ಸೇ ಸಿಗೋದಿಲ್ಲ ನಮಗೆ ಒಂದೇ ಕಲರ್ ಇರುತ್ತೆ ಆಗ ಒಂಥರ ಯೋಚನೆ ಮಾಡಬೇಕು ಯಾವ ಥರ ಹಾಕಬೇಕು ಅಂತ ಆದರೆ ಇದರಲ್ಲಿ ಸುಮಾರು ಕಲರ್ಸ್ ಇರೋದು ನಮ್ಗೆ ಒಂದು ಅಡ್ವಾಂಟೇಜು ಬ್ಯೂಟಿಫುಲ್ಲಾಗಿ ಇದನ್ನು ಹೈಲೈಟ್ ಮಾಡ್ಕೋಬೋದು ಸ್ನೇಹಿತರೆ ಈಗ ನೋಟ್ ಕೊಟ್ಟು ಅದು ಸೆಕ್ಯೂರ್ ಆಗುತ್ತೆ ಈಗ ಪುನಃ ನೆಕ್ಸ್ಟು ಇನ್ನು ಸ್ವಲ್ಪ ಒಂದು ಹೈಲೈಟ್ ಮಾಡೋದಕ್ಕೋಸ್ಕರ ಈ ರೀತಿ ಡಿಸೈನ್ ಬರ್ಕೊಂಡಿದ್ದೀನಿ ಗ್ರೀನ್ ಟಚ್ ಬೇಕಾಗಿತ್ತು ಹಾಗಾಗಿ ಈ ರೀತಿ ಒಂದು ಸಣ್ಣ ಒಂದು ಬಳ್ಳಿ ಥರ ಅದನ್ನು ಬರ್ಕೊಂಡು ಇದು ಮ್ಯಾಂಗೋ ಮಾತ್ರ ನಾನು ಅದು ಇದು ಮಾ ಡ್ರೇಸಿಂಗ್ ಅಂದರೆ ಆ ಕಾರ್ಡ್ಬೋರ್ಡ್ ಕಟ್ ಮಾಡಿ ಬರ್ಕೊಂಡಿದ್ದಿದ್ದು ಇದೆಲ್ಲ ಓನಾಗಿ ಹಾಗೆ ಮಾ ಹಾಕ್ತಾ ಇರೋವಂಥದ್ದು ಈಗ ನೆಕ್ಸ್ಟು ಒಂದು ಸೂಜಿಗೆ ಪಿಂಕ್ ಕಲರ್ ಇದನ್ನು ಬ್ಲೌಸ್ ಕಲರ್ನ ಆ್ಯಡ್ ಮಾಡೋಣ ಅಂತ ಅದು ಆರಾರು ಹನ್ನೆರಡು ಟೋಟಲ್ ಆಗಿ ಎಳೆಗಳಿದೆ ಈ ಸೂಜಿಯಲ್ಲಿ ಲವಂಗ ಸ್ಟಿಚ್ಚನ್ನು ಕೊಡ್ತಿದ್ದೀನಿ ಈ ರೀತಿಯಾಗಿ ಹಾಕಿದಾಗ ಈ ಒಂದು ಡಿಸೈನ್ ಇದು ಕಂಪ್ಲೀಟ್ ಆಗುತ್ತೆ ಮತ್ತು ಸಣ್ಣ ರೌಂಡ್ ಜಾಗ ಇರುವಂತಹ ಸ್ಮಾಲ್ ಸರ್ಕಲ್ಗೆ ಒಂದು ಸ್ಟೋನನ್ನು ಅಂಟಿಸ್ಬಿಡ್ತೀನಿ ಆಗ ಈ ಒಂದು ಮ್ಯಾಂಗೋ ಡಿಸೈನು ಬುಟ್ಟ ಆಗಿ ಇದು ನೀಟಾಗಿ ಎಲ್ಲ ಬ್ಲೌಸಲ್ಲಿ ಅಲ್ಲಲ್ಲಿ ಹಾಕೋದು ಇದೇ ಥರನೇ ಹಾಕುವಂಥದ್ದು ಇನ್ನು ಮೇನು ಸೆಂಟರ್ ಬ್ಲೌಸಲ್ಲಿ ದೊಡ್ಡದು ಆಗಲೇ ನೋಡಿದ್ರಲ್ಲ ಅದನ್ನು ನಾನು ಹಾಕಬೇಕು ಅಂತಂದರೆ ಅದಕ್ಕೆ ಆಗಲೇ ಹೇಳಿದಂತೆ ಒಂದು ಮ್ಯಾಟ್ ಫಿಲ್ಲಿಂಗ್ ಮೆಥಡಿಂದ ಹಾಕ್ತಿದ್ದೀನಿ ಅದರದ್ದು ವೀಡಿಯೋನ ನೆಕ್ಸ್ಟು ಅಪ್ಲೋಡ್ ಮಾಡ್ತಿದ್ದೀನಿ ಹಾಗಾಗಿ ಆ ವೀಡಿಯೋನ ತಪ್ಪದೇ ನೋಡಿ ಇನ್ನಷ್ಟು ಮಾಹಿತಿ ತಿಳ್ಕೊಬೋದು ನೋಡಿ ಹಿನ್ ಬ್ಯಾಕ್ ಬ್ಲೌಸ್ ಡಿಸೈನ್ ಹೇಗೆ ಬಂದಿದೆ ಅಂತ ಈ ರೀತಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಕೊನೆ ತನಕ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾಯ್ ಫ್ರೆಂಡ್ಸ್